Dear students, welcome to the online classes. Today I am going to explain about the limitations of planning. Limitations, demerits, disadvantages are the same. ಇಲ್ಲಿ ಯೋಜಿಸುವಿಕೆಯ ಮಿತಿಗಳು ಅಂತ ಹೇಳ್ತೀವಿ. ಯೋಜಿಸುವಿಕೆಯ ಮಿತಿಗಳಂದ್ರೆ ಒಂದೇ ರೀ, ಅನಾನುಕೂಲತೆಗಳಂದ್ರೂ ಒಂದೇ. ಇತಿಮಿತಿಗಳು ಅಂತ ಕೇಳ್ತಾರ, ಇತಿಮಿತಿಗಳು ಅಥವಾ ಅನಾನುಕೂಲತೆಗಳು ಅಂತ ಹೇಳಿ ಕೂಡ ಇಲ್ಲ ಕೇಳುವಂತ ಚಾನ್ಸಸ್ ಸಿಗ್ತದೆ. ಅದಕ್ಕೆ ಹೇಳ್ತೀವಿ ಲಿಮಿಟೇಷನ್ಸ್, ಡಿ ಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆರ್ ದಿ ಸೇಮ್. ಓಕೆ, ಫಸ್ಟ್ ಒನ್ ನೋಡ್ರಿ, ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ. ಯೋಜಿಸುವಿಕೆ ಅನ್ನೋದು ಏನಾಗಿಲ್ಲ, ಕಠಿಣತೆಗೆ ಆಸ್ಪದ ನೀಡುತ್ತದೆ ಅಂತ ಹೇಳ್ತಾರ. ಅಂದ್ರೆ ಏನಂದ್ರೆ ಪ್ಲಾನ್ ಇಸ್ ಡ್ರಾನ್ ಅಪ್ ವಿತ್ ಸ್ಪೆಸಿಫಿಕ್ ಗೋಲ್ ಟು ಬಿ ಅಚೀವ್ ವಿತ್ ಎ ಟೈಮ್ ಲಿಮಿಟ್. ದಿಸ್ ರಿಜಿಡಿಟಿ ರಿಸ್ಟ್ರಿಕ್ಟ್ ಟು ದ ಇಂಡಿವಿಜುವಲ್ ಫ್ರೀಡಮ್. ಸಾಮಾನ್ಯವಾಗಿ ನಾವು ಹೇಳಿದ್ವಿ ಏನಂದ್ರೆ ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ. ಯೋಜಿಸುವಿಕೆ ಅನ್ನೋದು ಏನಾಗಿಲ್ಲ, ಕಠಿಣತೆಗೆ ಆಸ್ಪದವನ್ನ ನೀಡ್ತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆಯನ್ನ ಹಾಕೊಂಡಿದ್ವಿ, ಯೋಜನೆಯನ್ನು ಹಾಕೊಂಡಾಗ ಇಲ್ಲಿ ಏನಾಗ್ತದೆ, ಅಲ್ಲಿ ಸಾಕಷ್ಟು ಯೋಜನೆಯನ್ನ ಯಾಕೆ ಹಾಕೊಂಡಿದ್ವಿ, ಅಚೀವ್ ದ ಸ್ಪೆಸಿಫಿಕ್ ಗೋಲ್ಸ್ ಟು ದ ಲಿಮಿಟ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ಏನಾದ್ರೂ ಸಾಧನೆಯನ್ನ ಮಾಡುವ ಸಂಬಂಧ ನಮ್ಮಲ್ಲಿ ಯೋಜನೆಯನ್ನು ಹಾಕೊಂಡಿರ್ತೀವಿ. ಆದ್ರೆ ಅಲ್ಲಿ ಸಮ್ ಟೈಮ್ ಅಲ್ಲಿ ಏನಾಗ್ತದೆ ರೀ, ಇಟ್ಸ್ ಕ್ರಿಯೇಟ್ ರಿಜಿಡಿಟಿ ಅಂತ ಹೇಳ್ತೀವಿ. ಸಾಕಷ್ಟು ನಮ್ಗೆ ಅಲ್ಲಿ ಏನ್ ಮಾಡ್ತದೆ, ಕಠಿಣತೆಗೆ ಆಸ್ಪದವನ್ನ ನೀಡ್ತದೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನೋ ಟೂರ್ ಹೋಗುದದ, ಟೂರ್ ಹೋಗುದಿದ್ದಾಗ ಅಲ್ಲಿ ಏನಾಗ್ತಿರ್ತದ್ರಿ, ಇಲ್ಲಿ ಒಂದಿಷ್ಟು ನಿಮ್ದು ಏನಾಗದ ಟ್ರಾವೆಲಿಂಗ್ ಚಾರ್ಜಸ್ ಬೇರೆ ಇರ್ತದೆ, ಇನ್ನೊಂದು ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾ ನೀವು ದುಡ್ಡನ್ನ ತಗೊಂಡಿರ್ತೀರಿ. ಅಲ್ಲಿ ಒಂದು ಪ್ಲಾನ್ ಮಾಡ್ತೀರಿ ಇದಕ್ಕೆ ಇಷ್ಟಿಷ್ಟು ಅಂತೇಳಿ. ಆದ್ರೆ ಬಟ್ ಅಲ್ಲಿ ಹೋದಾಗ ಬೇರೆ ಏನಾದ್ರೂ ಒಂದು ಖರೀದಿಯನ್ನ ಮಾಡ್ಬೇಕಾಗಿತ್ತಂದ್ರೆ ಫಸ್ಟ್ ನೀವು ಏನ್ ಮಾಡ್ರಿ, ಪ್ರೀ ಪ್ಲಾನ್ ಮಾಡಿರಿ, ಎಸ್ಟಿಮೇಷನ್ ಮಾಡಿರಿ, ನಿಮ್ಗೆ ಎಷ್ಟು ದುಡ್ಡು ಬೇಕಾಗ್ತದೆ ಅನ್ನೋದನ್ನ ಎಸ್ಟಿಮೇಷನ್ ಮಾಡಿರಿ, ಅಷ್ಟು ಮಾತ್ರ ನೀವು ತಗೊಂಡು ಹೋಗಿರಿ. ಬಟ್ ಅಲ್ಲಿ ಏನಾದ್ರೂ ಹೊಸದಾಗಿ ಏನಾದ್ರು ಖರೀದಿ ಮಾಡ್ಬೇಕಾಗಿತ್ತಂದ್ರ ಅವಾಗ ಏನಾಗ್ತದೆ ರೀ, ಅಲ್ಲಿ ನಿಮ್ಗ ಕಠಿಣತೆಯನ್ನ ಸೃಷ್ಟಿಯನ್ನ ಮಾಡ್ತದ ಅಂತ ಆತೀವಿ. ಅಂದ್ರೆ ಯೋಜಿಸುವಿಕೆ ಅನ್ನೋದು ಏನಾಗಿದ್ರಿ, ನಮ್ಗ ಕಠಿಣತೆಯ ಆಸ್ಪದವನ್ನ ನೀಡ್ತದ ಅಂತ ಆತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ಬೇಕಾಗಿತ್ತಂದ್ರ ಅದರಲ್ಲಿ ಇಂತಿಂತ ಸಬ್ಜೆಕ್ಟ್ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಅಷ್ಟೇ ಇರ್ತದ. ಬಟ್ ಅಲ್ಲೇ ಹೋದ ತಕ್ಷಣ ಏನಾಗ್ತದ್ರ ಒಂದಿಷ್ಟು ವೇರಿಯೇಷನ್ ಆಗಿತ್ತಂದ್ರ, ಅಂದ್ರೆ ನಮ್ಮ ಯೋಜನೆ ಅನ್ನೋದು ಏನಾಗಿದ ಕಠಿಣತೆಗೆ ಆಸ್ಪದವನ್ನ ನೀಡುತ್ತದ ಅಂತ ಹೇಳ್ತೀವಿ. ಗೊತ್ತಾಯ್ತ್ರಿ? ಓಕೆ, ಸೆಕೆಂಡ್ ಒನ್ ನೋಡ್ರಿ, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಎ ಡೈನಾಮಿಕ್ ಎನ್ವಿರಾನ್ಮೆಂಟ್. ಇಲ್ಲಿ ಏನಾಗ್ಯದ, ಈ ಒಂದು ಯೋಜಿಸುವಿಕೆ ಅನ್ನೋದು ಏನಾಗ್ಯದ್ರಿ, ಈ ಯೋಜಿಸುವಿಕೆ ಅನ್ನೋದು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅಂತ ಹೇಳ್ತಾರ. ಅಂದ್ರೆ ಇಲ್ಲಿ ಏನಂದ್ರ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಡೈನಾಮಿಕ್ ಇನ್ ನೇಚರ್, ನಥಿಂಗ್ ಇಸ್ ಕಾನ್ಸ್ಟಂಟ್. ಪ್ಲಾನಿಂಗ್ ಆಂಟಿಸಿಪೇಟ್ ಫ್ಯೂಚರ್. ಸಾಮಾನ್ಯವಾಗಿ ನಾವು ಹೇಳ್ಬಿಟ್ಟಿವ್ರಿ ಆಲ್ರೆಡಿ, ನಿಮಗೆ ಗೊತ್ತದ ಬಿಸ್ನೆಸ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇಟ್ ಇಸ್ ನಾಟ್ ಕಾನ್ಸ್ಟಂಟ್, ಇಟ್ ಇಸ್ ವೆರಿ ಫ್ಲೆಕ್ಸಿಬಲ್ ನೇಚರ್ ಅಂತ ಹೇಳ್ತೀವಿ. ಒಂದು ಪರಿಸರ ಅನ್ನೋದು ಏನಾಗ್ಯದ ಬಹಳಷ್ಟು ಬದಲಾವಣೆಗೆ ಒಳಪಡ್ತದ ಅಂತ ಹೇಳ್ತೀವಿ. ಅದಕ್ಕೇನಾದ್ರೂ ನಿರ್ದಿಷ್ಟವಾಗಿ ಅದೇನಾದ್ರೂ ಇರ್ತದ್ರಿ, ಇಟ್ಸ್ ನಾಟ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಅದ ನಿರ್ದಿಷ್ಟವಾಗಿರುವುದಿಲ್ಲ, ಅದ್ರ ನೇಚರ್ ಏನದರಿ ಫ್ಲೆಕ್ಸಿಬಲ್ ನೇಚರ್ ಅಂತ ಹೇಳ್ತೀವಿ. ಫ್ಲೆಕ್ಸಿಬಲ್ ಆರ್ ಡೈನಾಮಿಕ್ ಅಂತ ಹೇಳ್ತೀವಿ. ಮೇಲಿಂದ ಮೇಲೆ ಅದರಲ್ಲಿ ಏನಾಗ್ತದಂದ್ರ ಬದಲಾವಣೆಯನ್ನ ಒಳಪಡ್ತದ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ ನಮ್ದು ಕೂಡ ಒಂದು ಪ್ಲಾನ್ ಇತ್ತು. ಏನ್ ಪ್ಲಾನ್ ಇತ್ರಿ, ನಾವು ಲಾಸ್ಟ್ ಇಯರ್ ಮತ್ತೆ ಈ ಇಯರ್ ಕಂಪೇರ್ ಮಾಡಿದಾಗ ನಮ್ದು ಒಂದು ಗೋಲ್ ಇತ್ತು, ಜಾಸ್ತಿ ನಮ್ದ ಅಲ್ಲಿ ರಿಸಲ್ಟ್ ಚಲೋ ಆಗ್ಬೇಕು, ಔಟ್ ಆಫ್ ಔಟ್ ಜಾಸ್ತಿ ಆಗ್ಬೇಕು. ಔಟ್ ಆಫ್ ಔಟ್ ಜಾಸ್ತಿ ಆಗ್ಬೇಕಾಗಿತ್ತಂದ್ರೆ ನಮ್ದು ಏನ್ ಗೋಲ್ ಅದ ರೀ, ನಮ್ದ ಮತ್ತೆ ಇದರಲ್ಲಿ ರಿವಿಷನ್ ಮಾಡುದು, ಅವ್ರಿಗೆ ಸರಿಯಾಗಿ ಟೆಸ್ಟ್ ಗಳನ್ನೆಲ್ಲ ಕಂಡಕ್ಟ್ ಮಾಡುದು. ಈ ರೀತಿ ನಮ್ದು ಏನಾದ ಒಂದ ಗೋಲ್ ಅನ್ನ ಅಚೀವ್ ಮಾಡೋ ಪ್ಲಾನ್ ಇತ್ತು. ಬಟ್ ಈಗ ಏನಾಯ್ತ್ರಿ ಅಂದ್ರೆ ಇಲ್ಲಿ ಫ್ಯೂಚರ್ ಇಸ್ ನಾಟ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ, ಇದು ಅಥವಾ ಡೈನಾಮಿಕ್ ನೇಚರ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಈ ಪರಿಸರ ಅನ್ನೋದು ಏನಾಗ್ಯದ ಅಂತ ಹೇಳಿದ್ರೆ ಫ್ಯೂಚರ್ ಆಗಿರ್ಬೋದು, ಈಗ ಒಂದು ಜೀವನ ಅನ್ನೋದು ಯಾವುದೇ ರೀತಿ ನಿರ್ದಿಷ್ಟವಾಗಿರ್ತಿಲ್ಲ. ನಾವು ಅಲ್ಲಿ ಪ್ಲಾನ್ ಮಾಡಿದ್ವಿ, ನಾವು ನೆಕ್ಸ್ಟ್ ಇಯರ್ ಏನಾದ ರಿವಿಷನ್ ಮಾಡಿದಾಯ್ತು, ಅವ್ರಿಗೆ ಸರಿಯಾಗಿ ಟೆಸ್ಟ್ ತಗೊಂಡ್ರಾಯ್ತು, ಈ ರೀತಿ ಪ್ಲಾನ್ ಮಾಡಿದ್ವಿ. ಬಟ್ ಇಲ್ಲಿ ಏನಾಯ್ತ್ರಿ, ಅಲ್ಲೇ ನೇಚರ್ ಎಫೆಕ್ಟ್ ಅಂತ ಹೇಳ್ತೀವಿ, ಈ ಒಂದು ಪರಿಸರದ ಒಂದು ಪ್ರಭಾವ ಈ ಪರಿಣಾಮ ನಮ್ಮ ಬುದ್ಧಿಗೆಲೆ ಪರಿಣಾಮ ಬೀರ್ತದ ಅಂತ ಹೇಳ್ತೀವಿ. ಯಾವ ರೀತಿ ರೀ ನಾವು ರಿವಿಷನ್ ಮಾಡ್ಬೇಕಂದ್ರಿ, ಬಟ್ ಈಗ ಏನಾಗ್ಯದ ಆನ್ಲೈನ್ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗ್ತದ. ಅಂದ್ರೆ ಇಲ್ಲಿ ಏನಾಗ ಈ ಒಂದು ಕೊರೋನಾ ಎಫೆಕ್ಟ್ ಥ್ರೂ ನಾವು ಏನ್ ಮಾಡಿದ್ವಿ, ಆನ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತೀವಿ. ಬಟ್ ನಾವು ಏನ್ ಮಾಡ್ಕೊಂಡಿದ್ವಿ, ನಮ್ಮ ಪ್ಲಾನ್ ಏನಿತ್ರಿ, ನಾವು ಇನ್ನಷ್ಟು ಸ್ಕೋರ್ ಮಾಡ್ಬೇಕಾಗಿತ್ತಂದ್ರ, ರಿಸಲ್ಟ್ ಚಲೋ ಕೊಡ್ಬೇಕಾಗಿತ್ತಂದ್ರ, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಹಾಕೊಂಡಿದ್ವಿ. ಅದಕ್ಕೆ ಹೇಳ್ತೀವಿ ಇದೇನಿದ್ರ ಫ್ಯೂಚರ್ ಇಸ್ ಅನ್ಸರ್ಟೆನಿಟಿ ಅಂತ ಹೇಳ್ತೀವಿ. ಈ ಒಂದು ಜೀವನ ಅನ್ನೋದು ಏನಾಗ್ಯದ ಅನಿಶ್ಚಿತತೆಯನ್ನ ಒಳಗೊಂಡದ ಅಂತ ಹೇಳ್ತೀವಿ. ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ
ಅದೇನಾಗ್ತದ ಬದಲಾವಣೆಗೆ ಒಳಪಡ್ತದ ಅಂತ ಆತ್ವಿ. ಗೊತ್ತೈತ್ರಿ ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಎ ಡೈನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಆತಿ. ಎನ್ವಿರಾನ್ಮೆಂಟ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಇಸ್ ವೆರಿ ಫ್ಲೆಕ್ಸಿಬಲ್ ನೇಚರ್ ಅಂತ ಆತಿ. ಸಾಮಾನ್ಯವಾಗಿ ಅದೇನಾಗ್ತದ ಮೇಲಿನ ಮೇಲೆ ಬದಲಾವಣೆಗೆ ಒಳಪಡ್ತದ ಅಂದ್ರೆ ನಾವು ಒಂದು ಏನೋ ಒಂದು ಪ್ಲಾನ್ ಮಾಡಿರಿ ಬಟ್ ಆ ಪ್ಲಾನ್ ತ್ರೂ ಅದೇನಾದ್ರೂ ವರ್ಕ್ ಆಗ್ತದ್ರಿ ಇಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಏನಾಗ್ಬೋದು ಆದ ನಮ್ಮ ಯೋಜನೆಯಲ್ಲೇ ಅಲ್ಲಿ ಸಾಕಷ್ಟು ಬದಲಾವಣೆಗೆ ಒಳಪಟ್ಟಾಗ ನಮ್ಮ ಯೋಜನೆಯಲ್ಲೇ ವಿಫಲ ಆಗುವಂತ ಚಾನ್ಸಸ್ ಇರ್ತದ ಅಂತ ಹೇಳ್ತೀವಿ. ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ಇವನ್ನ ಯೋಜಿಸುವಿಕೆ ಅಂದ್ರೇನೆಗದ ನಮ್ಮ ಸೃಜನಶೀಲತೆಯನ್ನ ಕಡಿಮೆಗೊಳಿಸ್ತದ ಅಂತ ಹೇಳ್ತೀವಿ. ಪ್ಲಾನಿಂಗ್ ಇಸ್ ಡನ್ ಬೈ ಟಾಪ್ ಮ್ಯಾನೇಜ್ಮೆಂಟ್ ಬಟ್ ಸಬಾರ್ಡಿನೇಟ್ ಜಸ್ಟ್ ಇಂಪ್ಲಿಮೆಂಟ್ ದ ಪ್ಲಾನ್ಸ್. ಸಬಾರ್ಡಿನೇಟರ್ಸ್ ಕೆ ನಾಟ್ ಇನ್ವಾಲ್ವ್ ಇನ್ ದ ಟೇಕಿಂಗ್ ಎನಿ ಡಿಸಿಷನ್ಸ್. ಆಲ್ರೆಡಿ ನಿಮಗೆ ಗೊತ್ತದ ನಾವು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳಿದ್ವಿ ಏಳನೇ ಹಂತಗಳಲ್ಲಿ ನಾವು ಹೇಳ್ಬಿಟ್ಟಿದ್ವಿ. ಅಲ್ಲಿ ಡಿಸಿಷನ್ ಯಾರು ತಗೋತಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇವನ್ನ ಉನ್ನತ ಹಂತದಲ್ಲಿ ಯಾರು ಇರ್ತಾರ ಅವ್ರು ಮಾತ್ರ ಅವ್ರು ಏನ್ ಮಾಡ್ತಾರ ನಿರ್ಣಯಗಳನ್ನ ತಗೋತಾರ ಅಂತ ಹೇಳ್ತೀವಿ. ಅಂದ್ರೆ ಸಬಾರ್ಡಿನೇಟರ್ಸ್ ಕೆ ನಾಟ್ ಇನ್ವಾಲ್ವ್ ಇನ್ ದ ಎನಿ ಟೇಕಿಂಗ್ ದ ಡಿಸಿಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಒಂದು ನಿರ್ಣಯವನ್ನ ತಗೋಬೇಕಾಗಿತ್ತು ಅಂದ್ರೆ ಸಬಾರ್ಡಿನೇಟರ್ಸ್ ಕೆಳ ಹಂತದಲ್ಲಿ ಇರುವಂತ ವ್ಯಕ್ತಿಗಳು ಯಾವುದೇ ರೀತಿಯ ಒಂದು ನಿರ್ಣಯ ಅಥವಾ ನಿರ್ಧಾರಗಳಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಇಲ್ಲಿ ಇಲ್ಲಿ ರಿಯಲ್ ವರ್ಕರ್ಸ್ ಅಲ್ಲಿ ನಾವು ಹೇಳ್ತೀವಿ ಅದನ್ನು ವ್ಯವಹಾರ ಸಂಸ್ಥೆ ಎಷ್ಟೇ ಹೇಗೆ ಅಂತ ಹೇಳಿದ್ರು ಅದಕ್ಕೆ ಮುಖ್ಯ ಕಾರಣ ಇರ್ತಾರೆ. ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಸಕ್ಸಸ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಎಂಪ್ಲಾಯಿ ಅಂತ ಹೇಳ್ತೀವಿ. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಸಾಕಷ್ಟು ಬೆಳವಣಿಗೆಯನ್ನು ಕಾಣಿಕೊಡ್ತದೆ ಅಂತ ಹೇಳ್ತೀವಿ. ಆ ಒಂದು ಬೆಳವಣಿಗೆಯ ಮುಖ್ಯ ಕಾರಣ ಯಾರಿರ್ತಾರ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ವರ್ಕರ್ಸ್ ಅಂತ ಹೇಳ್ತೀವಿ, ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರು. ಆದ್ರೆ ಅವ್ರಿಗೆ ಏನಾಗಿರ್ತದ್ರಿ ಅದ ರಿಯಾಲಿಟಿ ಬಿಸ್ನೆಸ್ ಪೊಸಿಷನ್ ಅಂತ ಹೇಳ್ತೀವಿ. ನಮ್ಮ ವ್ಯವಹಾರ ಸಂಸ್ಥೆ ಯಾವ ಪರಿಸ್ಥಿತಿಯಲ್ಲಿ ಅದ ಏನದ ಯಾವ ರೀತಿ ಮಾಡಿದ್ರೆ ನಮಗೆ ಬೆನಿಫಿಟ್ ಅದ ಯಾವ ಡಿಸಿಷನ್ ತಗೋಬೇಕು ಅನ್ನೋದು ಯಾರಿಗೆ ಗೊತ್ತಿರ್ತದ್ರಿ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇರ್ತದ. ಬಟ್ ಇಲ್ಲಿ ಏನಾಗಿದ್ರಿ ನಮ್ದು ಒಂದು ಪ್ಲಾನ್ ಅದ, ಪ್ಲಾನ್ ಪ್ರಕಾರ ಏನದ ಇಲ್ಲಿ ಅಲ್ಲಿ ಯಾರು ಉನ್ನತ ಹಂತದಲ್ಲಿ ಇರ್ತಾರ ಅದಕ್ಕೆ ಹೇಳ್ತೀರಿ ನಾವು ಇದು ಪ್ಲಾನಿಂಗ್ ಇಸ್ ಡನ್ ಬೈ ಟಾಪ್ ಮ್ಯಾನೇಜ್ಮೆಂಟ್. ಈ ಒಂದು ಉನ್ನತ ಹಂತದಲ್ಲಿ ಇರುವಂತ ವ್ಯಕ್ತಿಗಳನ್ನ ಅಲ್ಲಿ ಏನ್ ಮಾಡ್ತಾರ ಯೋಜನೆಗಳನ್ನ ಹಾಕೋತಾರ ಅಂತ ಹೇಳ್ತೀವಿ. ಅಲ್ಲಿ ಈ ಒಂದು ಕೆಳ ಹಂತದಲ್ಲಿ ಇರ್ತಕ್ಕಂಥ ಏನಾದ್ರೆ ಯಾವುದೇ ರೀತಿ ಈ ಒಂದು ಯೋಜನೆಯಲ್ಲಿ ಅಥವಾ ನಿರ್ಧಾರಗಳಲ್ಲಿ ಭಾಗವಹಿಸುವುದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸೃಜನಶೀಲತೆಯನ್ನ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕಡಿಮೆ ಮಾಡ್ತದ ಅಂತ ಹೇಳ್ತೀವಿ. ಅಂದ್ರೆ ಯೋಜಿಸುವಿಕೆಯು ಸೃಜನಶೀಲತೆಯನ್ನ ಕಡಿಮೆಗೊಳಿಸ್ತದ ಅಂತ ಹೇಳ್ತೀವಿ. ಅಂದ್ರೆ ಸಾಕಷ್ಟು ನಮ್ಮ ನಾಲೆಜ್ ಅದ, ಆ ಕೆಲಸದ ಬಗ್ಗೆ ಮಾಹಿತಿ ಅದ, ಆದ್ರೂ ಕೂಡ ನಾವು ಅದರಲ್ಲಿ ಏನಾದ್ರೂ ಇನ್ವಾಲ್ವ್ ಆಗ್ತೀರಿ ಇಲ್ಲ ಅಂದ್ರೆ ಅಲ್ಲಿ ಏನಾಗ್ತದ ಕೆಲವು ಹಂತದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಏನಿದ್ರೆ ಬಟ್ ಸಬಾರ್ಡಿನೇಟರ್ಸ್ ಇಂಪ್ಲಿಮೆಂಟ್ ದ ಪ್ಲಾನ್ಸ್ ಅಂತ ಹೇಳ್ತೀವಿ. ಅವ್ರು ಏನು ಉನ್ನತ ಹಂತದಲ್ಲಿ ಇರ್ತಕ್ಕಂಥ ಉನ್ನತ ಅಧಿಕಾರಿಗಳು ಏನಿರ್ತಾರ ಅವ್ರು ಕೊಟ್ಟಿರುವಂತ ಒಂದು ಯೋಜನೆ ಏನದ ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ ಇಂಪ್ಲಿಮೆಂಟ್ ಮಾಡೋದು ಅಥವಾ ಅನುಸರಣೆಯನ್ನ ಮಾಡೋದು ಅಂತ ಹೇಳ್ತೀವಿ. ಬಟ್ ಅದರೊಳಗೆ ಯಾವುದೇ ರೀತಿ ನಾವು ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ. ಓಕೆ ಥರ್ಡ್ ಒನ್ ನೋಡ್ರಿ, ಸಾರಿ ಫೋರ್ತ್ ಒನ್, ಪ್ಲಾನಿಂಗ್ ಇನ್ವಾಲ್ವ್ ಹ್ಯೂಜ್ ಕಾಸ್ಟ್. ಇದು ಯೋಜಿಸುವಿಕೆ ಅನ್ನೋದು ಏನಾಗ್ಯದ ಅಪಾರ ವೆಚ್ಚವನ್ನ ಒಳಗೊಂಡದ ಅಂತ ಹೇಳ್ತೀವಿ. ಪ್ಲಾನಿಂಗ್ ಇಸ್ ಕಾಸ್ಟ್ಲಿ ಪ್ರೊಸೆಸ್. ಕಲೆಕ್ಷನ್ ಅಂಡ್ ಅನಾಲಿಸಿಸ್ ಆಫ್ ಇನ್ಫಾರ್ಮೇಶನ್, ಡಿಟರ್ಮಿನೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಬೆಸ್ಟ್ ಕೋರ್ಸ್ ಇನ್ವಾಲ್ವ್ ಹ್ಯೂಸ್ ಕಾಸ್ಟ್ ಆರ್ ಎಕ್ಸ್ಪೆನ್ಸಸ್. ಸಾಮಾನ್ಯವಾಗಿ ಇದೇನಾಗಿದ್ರಿ ಪ್ಲಾನಿಂಗ್ ಇಸ್ ಕಾಸ್ಟ್ಲಿ ಪ್ರೊಸೆಸ್ ಅಂತ ಹೇಳ್ತೀವಿ. ಇವನ್ನ ಯೋಜಿಸುವಿಕೆ ಅನ್ನೋದು ಏನಾಗ್ಯದ ಬಹಳಷ್ಟು ವೆಚ್ಚವನ್ನ ಒಳಗೊಂಡದ ಅಂತ ಹೇಳ್ತೀವಿ. ಪ್ರತಿಯೊಂದನ್ನು ಕೂಡ ನಾವಲ್ಲಿ ಏನ್ ಮಾಡ್ತೀವಿ ಅಲ್ಲಿ ಕಲೆಕ್ಷನ್ಸ್ ಆಫ್ ಇನ್ಫಾರ್ಮೇಶನ್ ಒಂದಿಷ್ಟು ಮಾಹಿತಿಗಳನ್ನ ಪಡ್ಕೋತೀವಿ. ಮಾಹಿತಿಗಳನ್ನ ಪಡ್ಕೊಂಡು ನೆಕ್ಸ್ಟ್ ಅಂದ್ರೆ ಏನ್ ಮಾಡುದು ಅನಾಲಿಸಿಸ್ ಮಾಡುದು ಆರ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಅವುಗಳನ್ನ ಪರಿಶೀಲನೆಯನ್ನ ಮಾಡುದು, ವಿಶ್ಲೇಷಣೆಯನ್ನ ಮಾಡುದು, ಆಮೇಲೆ ನಾವೇನ್ ಮಾಡ್ತೀವಿ ಡಿಸಿಷನ್ ತಗೋತೀವಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಾಗ್ತದ ಸಾಕಷ್ಟು ಇದು ಏನ್ ಮಾಡ್ತದ ವೆಚ್ಚವನ್ನು ಒಳಗೊಂಡದ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೇಕಾಗಿತ್ತಂದ್ರೆ ನಾವೇನ್ ಮಾಡ್ತೀವಿ ನಾವು ಡಿಸಿಷನ್ ತಗೊಂಡ ನಮ್ಮ ಪ್ಲಾನ್ ತಗೊಂಡ ನಾವು ಏನಾದ್ರೂ ಬಿಲ್ಡಿಂಗ್ ರೆಡಿ ಮಾಡ್ತೀವಿ ಇಲ್ಲ ನಾವಲ್ಲಿ ಏನ್ ಮಾಡ್ತೀವಿ ಅಪಾಯಿಂಗ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಇಂಜಿನಿಯರ್ ಅನ್ನ ನೇಮಕವನ್ನ ಮಾಡ್ಕೋತೀವಿ, ಇಂಜಿನಿಯರ್ಸ್ ಅನ್ನ ನೇಮಕ ಮಾಡ್ಕೊಂಡು ಅವ್ರ ತ್ರೂ ನಾವೇನ್ ಮಾಡ್ತೀವಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ದೇ ಜಾಗದ ನಾವೇ ದುಡ್ಡು ಹಾಕ್ತೀವಿ ಅಂದ್ರೂ ಕೂಡ ನಾವು ಏನಾದ್ರಿ ನಮ್ ಪ್ಲಾನ್ ತ್ರೂ ನಾವು ಏನ್ ಮಾಡೋಲ್ಲ ಆ ಒಂದು ಬಿಲ್ಡಿಂಗ್ ಅನ್ನ ರೆಡಿ ಮಾಡುದಿಲ್ಲ. ಒಂದು ಇಂಜಿನಿಯರ್ಸ್ ಒಪಿನಿಯನ್ ಬೇಸ್ ಅಂತ ಹೇಳ್ತೀವಿ. ಅವಾಗ ಇಂಜಿನಿಯರ್ ಅನ್ನ ಒಂದು ಅಭಿಪ್ರಾಯಗಳು ಏನದವ ಆ ರೀತಿ ನಾವೇನ್ ಮಾಡ್ತೀವಿ ಬಿಲ್ಡಿಂಗ್ ಅನ್ನ ರೆಡಿ ಮಾಡ್ತೀವಿ. ಬಟ್ ಇಂಜಿನಿಯರ್ ಏನದ ರೀ ಹಂಗೇನಾದ್ರೂ ಬಂದು ಅವ್ರು ವರ್ಕ್ ಮಾಡ್ತಾರೀ
ದುಡ್ಡು ಕೊಟ್ಟಾಗ ಅವರು ಏನು ಮಾಡ್ತಾರೆ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಾರೆ ಅಂದ್ರೆ ಇಂಜಿನಿಯರ್ ಏನಿದ್ರೆ ಒಂದ್ಸಾರಿ ದುಡ್ಡು ತಗೊಂಡು ಅಷ್ಟಕ್ಕೆ ಕೆಲಸವನ್ನ ಮುಗಿಸ್ಕೊಳ್ತಾರೆ ಇಲ್ಲ ಫಸ್ಟ್ ಅವರು ಬಂದ ಅದನ್ನ ಮೀಟ್ ಮಾಡೋದು ಮೀಟ್ ಮಾಡಿ ಅದು ಜಾಗ ಎಷ್ಟದ ಅದರ ಸೈಜ್ ಅನ್ನ ನೋಡಿ ಆಮೇಲೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅನಲೈಸಿಸ್ ಮಾಡಿ ಫೈನಲಿ ಅವರು ಏನು ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟ್ ದ ಪ್ಲಾನ್ ಅಂತ ಹೇಳಿ ಆಮೇಲೆ ಅವರು ಏನು ಮಾಡ್ತಾರೆ ಅವರು ಯೋಜನೆಯನ್ನ ಜಾರಿಗೊಳಿಸ್ತಾರೆ ಅಂತ ಅಂದ್ರೆ ಸಾಕಷ್ಟು ಅದು ಏನು ಮಾಡ್ತದ ಈ ವೆಚ್ಚವನ್ನ ಒಳಗೊಂಡದ ಅಂತ ಹೇಳಿ ಅದಕ್ಕೆ ಇಲ್ಲಿ ಏನಂದ್ರೆ ಪ್ಲಾನಿಂಗ್ ಇನ್ವಾಲ್ವ್ಸ್ ಟೂ ಸ್ಟೆಪ್ಸ್ ಪ್ಲಾನಿಂಗ್ ಇಸ್ ಕಾಸ್ಟ್ಲಿ ಪ್ರೋಸೆಸ್ ಅಂತ ಹೇಳಿ ಈ ಒಂದು ಯೋಜಿಸುವಿಕೆ ಅನ್ನೋದು ಏನಾಗದ ಬಹಳಷ್ಟು ವೆಚ್ಚದಾಯಕ ಆಗದ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ನೀವು ಕೂಡ ನೋಡ್ತೀವಿ ನೀವು ಕೂಡ ಏನಂದ್ರೆ ಇಲ್ಲಿ ಅಡ್ಮಿಷನ್ ಬಂದಿರ್ತೀರಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಬೇಕಾಗಿತ್ತು ಅಂದ್ರೆ ಏನಂದ್ರೆ ಸಾಕಷ್ಟು ಇಲ್ಲಿ ಬೇರೆ ಕಡೆಯಿಂದ ಬರ್ತಿರ್ತಾರ ಔಟ್ ಆಫ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಔಟ್ ಆಫ್ ಡಿಸ್ಟ್ರಿಕ್ಟ್ ಬೇರೆ ಬೇರೆ ಈ ಒಂದು ಜಿಲ್ಲೆಯಿಂದ ಬರ್ತಿರ್ತಾರ ಅವರಿಗೆ ಏನಾದ್ರೂ ಜಮಕಟ್ಟಿ ಒಳಗೆ ಎಷ್ಟು ಕಾಲೇಜ್ ಅದಾವ ಏನದಾವ ಅದರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇರ್ತದ್ರಿ ಇಲ್ಲ ಅವ್ರು ಏನ್ ಮಾಡ್ತಾರ ಒಂದು ಎರಡು ಸಾರಿ ಬಂದಿಲ್ಲ ಎಲ್ಲ ಕಾಲೇಜ್ ಎಲ್ಲ ಅದರದ್ದು ಎನ್ವಿರಾನ್ಮೆಂಟ್ ಏನದ ಅದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರ ಮಾಹಿತಿಯನ್ನ ಪಡ್ಕೋತಾರ ಆಮೇಲೆ ಅವ್ರು ಏನ್ ಮಾಡ್ತಾರ ಡಿಸಿಷನ್ ತಗೋತಾರ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಯೋಜನೆ ಅನ್ನೋದು ಏನಾಗ್ಯದ ಸಾಕಷ್ಟು ವೆಚ್ಚದಾಯಕ ಆಗ್ಯದ ಅಂತ ಹೇಳ್ತೀವಿ ಯೋಜಿಸುವಿಕೆಯು ಸಮಯ ಭರಿಸುವ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತೀವಿ ಪ್ಲಾನಿಂಗ್ ಇಸ್ ಟೈಮ್ ಸಾರಿ ಪ್ಲಾನಿಂಗ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಯೋಜಿಸುವಿಕೆಯು ಅಪಾರ ಸಮಯ ಭರಿಸುವ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತೀವಿ ಪ್ಲಾನಿಂಗ್ ಪ್ರೊಸೆಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಕಲೆಕ್ಷನ್ ಅಂಡ್ ಅನಲೈಸಿಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ಡಿಟರ್ಮೈನ್ ದ ವೇರಿಯಸ್ ಕೋರ್ಸ್ ಆಫ್ ಆಕ್ಷನ್ ಸಿನ್ಸ್ ಇಟ್ಸ್ ಟೇಕ್ ಮೋರ್ ಟೈಮ್ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಒಂದು ಯೋಜನೆ ಅನ್ನೋದು ಏನಾಗಲ್ಲ ಅಪಾರ ಸಮಯವನ್ನ ಬಯಸ್ತದ ಅಂತ ಹೇಳ್ತೀವಿ ಹೆಚ್ಚಿನ ಒಂದು ಸಮಯದ ಅವಶ್ಯಕತೆ ಅದ ಅಂತ ಹೇಳ್ತೀವಿ ಅದಕ್ಕೆ ಇಲ್ಲಿ ಏನಂದ್ರೆ ಪ್ಲಾನಿಂಗ್ ಪ್ರೊಸೆಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೀವಿ ಅಂದ್ರೆ ಇದು ಏನಾಗದ ಬಹಳಷ್ಟು ಸಮಯ ಬರೆಸುವಂತ ಒಂದು ಪ್ರಕ್ರಿಯೆ ಆಗದ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಏನ್ ಮಾಡ್ತೀವಿ ಅಲ್ಲಿ ಇದರಿಂದ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಅಲ್ಲಿ ಎಲ್ಲ ಮಾಹಿತಿಯನ್ನ ಪಡ್ಕೋಬೇಕಾಗ್ತದ ಮಾಹಿತಿಯನ್ನ ಪಡ್ಕೊಂಡ ತಕ್ಷಣ ಏನಾಗ್ತದ ರೀ ಅವುಗಳನ್ನ ಮತ್ತೆ ಅನಲೈಸಿಸ್ ಅಂತ ಹೇಳ್ತೀವಿ ಅವುಗಳನ್ನ ವಿಶ್ಲೇಷಣೆಯನ್ನ ಮಾಡುದು ಆಮೇಲೆ ನಾವೇನ್ ಮಾಡ್ತೀವಿ ಡಿಟರ್ಮೈನ್ ದ ವೇರಿಯಸ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ ಅಲ್ಲಿ ನಾವು ಆ ಒಂದು ನಿರ್ಣಯವನ್ನು ತಗೋಬೇಕಾಗಿತ್ತಂದ್ರೆ ಹಲವಾರು ಮಾರ್ಗಗಳಿರ್ತಾವ ಅದರಲ್ಲಿ ನಮಗೆ ಯಾವ್ದು ಬೆಸ್ಟ್ ಅನಿಸ್ತದ ಅದನ್ನ ನಾವೇನ್ ಮಾಡ್ತೇವೆ ಆಯ್ಕೆಯನ್ನ ಮಾಡ್ಕೋತೀವಿ ಅದಕ್ಕೆ ಇಲ್ಲಿ ಏನಾಗಿದ್ರಿ ಸಿಕ್ಸ್ ಇಟ್ಸ್ ಟೇಕ್ ಮೋರ್ ಟೈಮ್ ಅಂತ ಹೇಳ್ತೀವಿ ಇದರಿಂದ ನಮಗೇನಾಗ್ತದ ಸಾಕಷ್ಟು ನಮ್ಗೆ ಸಮಯದ ಅಭಾವ ಆಗ್ತದ ಅಂತ ಹೇಳ್ತೀವಿ ಆಲ್ರೆಡಿ ನಾವು ಹೇಳಿದ್ವಿ ಇಲ್ಲಿ ಕೂಡ ಏನಾಗ್ತದ್ರಿ ಸಾಕಷ್ಟು ನಾವು ಬದಲಾವಣೆಗಳನ್ನ ನಾವಿಲ್ಲೇ ಕಾಣ್ಕೋತೀವಿ ಅಂತ ಹೇಳ್ತೀವಿ ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೀವಿ ಟೈಮ್ ಕನ್ಸ್ಯೂಮಿಂಗ್ ಆವಾಗಲೇ ಹೇಳಿದ ಇಲ್ಲಿ ಏನಾಗದ ಇಂಜಿನಿಯರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಂಜಿನಿಯರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಅಂತ ಪ್ಲಾನಿಂಗ್ ಫಿಕ್ಸ್ ಕಾಸ್ಟ್ ಒಳಗ ಅಲ್ಲಿ ಒಂದು ನಮ್ಮ ಯೋಜನೆಯನ್ನ ಜಾರಿಗೊಳಿಸಬೇಕಾಗಿತ್ತು ಅಂದ್ರೆ ಸಾಕಷ್ಟು ಅದು ವೆಚ್ಚದಾಯಕ ಆಗಲ್ಲ ಅಂತ ಹೇಳ್ತೀವಿ ಅದೇ ರೀತಿ ಏನಂದ್ರೆ ಪ್ಲಾನಿಂಗ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೀವಿ ಇಲ್ಲಿ ಯೋಜನೆ ಅನ್ನೋದು ಏನಾಗಿದೆ ಅಪಾರ ಸಮಯ ವಹಿಸುವಂತ ಪ್ರಕ್ರಿಯೆ ಆಗಲ್ಲ ಅಂತ ಹೇಳ್ತೀವಿ ಹೆಚ್ಚಿನ ಒಂದು ಸಮಯವನ್ನ ತಗೋತದ ಅಂತ ಹೇಳ್ತೀವಿ ನಾವು ಯಾವಾಗ ಪ್ಲಾನ್ ಮಾಡ್ತೀವಿ ಪ್ಲಾನ್ ಅನ್ನೋದು ಇದ್ದಲ್ಲ ಏನಾಗಿದ್ರಿ ಇಲ್ಲಿ ಪ್ಲಾನಿಂಗ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೀವಿ ಇಲ್ಲಿ ಸಮಯದ ಅವಶ್ಯಕತೆ ನಮಗೆ ಇರ್ಬೇಕಾಗ್ತದ ಅಂತ ಹೇಳ್ತೀವಿ ಇಲ್ಲಿ ಕೂಡ ಇಂಜಿನಿಯರ್ ಬಂದ ತಕ್ಷಣ ಅವ್ರ ಡಿಸಿಷನ್ ಏನದ ಅಷ್ಟಕ್ಕೆ ಒಂದ ಸಾರಿನ ಬಂದು ಅವರು ಫೈನಲ್ ಮಾಡ್ತಾರೆ ಇಲ್ಲ ಅವ್ರ ಏನ್ ಮಾಡ್ತಾರ ಟೇಕಿಂಗ್ ಮೋರ್ ಟೈಮ್ ಅಂತ ಹೇಳ್ತೀವಿ ಸಾಕಷ್ಟು ಅವ್ರು ಸಮಯವನ್ನ ತಗೋತಾರ ಫಸ್ಟ್ ಬರ್ತಾರ ಅದನ್ನ ಆ ಒಂದು ಸೈಟ್ ನೋಡ್ತಾರ ಆಮೇಲೆ ಅದ್ರ ಮೇಲೆ ಏನ್ ಮಾಡ್ತಾರ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರ ಅವುಗಳನ್ನ ಅನಲೈಸಿಸ್ ಮಾಡ್ತಾರ ಫೈನಲಿ ಅವ್ರು ಏನ್ ಮಾಡ್ತಾರ ಡಿಸಿಷನ್ ಅನ್ನ ಪ್ರೊವೈಡ್ ಮಾಡ್ತಾರ ಅಂತ ಹೇಳ್ತೀವಿ ಅಂದ್ರೆ ಇದು ಏನಾಗ್ತದ್ರಿ ಇಲ್ಲಿ ಪ್ಲಾನಿಂಗ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೀವಿ ಅಂದ್ರೆ ಯೋಜಿಸುವಿಕೆ ಅನ್ನೋದು ಏನಾಗ್ಯದ ಬಹಳಷ್ಟು ಸಮಯವನ್ನ ಬರೆಸ್ತದ ಅಂತ ಹೇಳ್ತೀವಿ ಹೆಚ್ಚಿನ ಸಮಯದೊಂದಿಗೆ ಇದೇನ್ ಮಾಡ್ತದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ ಓಕೆ ಲಾಸ್ಟ್ ಒನ್ ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸೆಸ್ ಈ ಒಂದು ಯೋಜಿಸುವಿಕೆ ಅನ್ನೋದು ಏನಾದ್ರೆ ಎಸ್ಎಸ್ ಅನ್ನು ಖಾತ್ರಿಗೊಳಿಸುವುದಿಲ್ಲ ಅಂತ ಹೇಳ್ತಾರ ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸೆಸ್ ದ ಸಕ್ಸೆಸ್ ಆಫ್ ಎನಿ ಬಿಸ್ನೆಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದ ಪ್ಲಾನ್ಸ್ ಆರ್ ಪ್ರಾಪರ್ಲಿ ಡ್ರಾನ್ ಅಪ್ ಅಂಡ್ ಇಂಪ್ಲಿಮೆಂಟೆಡ್ ವಿಚ್ ಆರ್ ಸಕ್ಸೆಸ್ಫುಲ್ ಅರ್ಲಿ ವಿಲ್ ಬಿ ಸಕ್ಸೆಸ್ಫುಲ್ ಅದರ್ವೈಸ್ ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಾಮಾನ್ಯವಾಗಿ ನಾವು ಹೇಳಿದ್ವಿ ಇಲ್ಲಿ ಏನಾಗದ ಯಾವುದೇ ಒಂದು ವ್ಯವಹಾರವನ್ನ ಎಸ್ಎಸ್ ಅನ್ನ ಕಾಣ್ಬೇಕಾಗಿತ್ತಂದ್ರೆ ಅಲ್ಲಿ ಏನಾಗ್ತದ್ರಿ ಅವಳಲ್ಲಿ ನಾವು ತಗೊಳ್ತಕ್ಕಂತ ಒಂದು ಯೋಜನೆ ಏನದ ನಮ್ಮ ಪ್ಲಾನ್ ಅನ್ನ ಅದಕ್ಕೆ ಏನಾಗಿರ್ತದ ಅಲ್ಲಿ ಅದಕ್ಕೆ ಒಂದು
ಮಾದರಿ ಆಗಿರ್ತದ ಅಂತ ಹೇಳ್ತೀವಿ. ನಮ್ಮ ಪ್ಲಾನ್ ಬೇಸ್ ಮೇಲೆ ನಾವು ಏನ್ ಮಾಡ್ತೀವಿ, ಬಿಸ್ನೆಸ್ ಅನ್ನ ರನ್ ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಎಲ್ಲಾ ಸಮಯದಲ್ಲಿನೂ ಅದೇ ಎಸ್ಎಸ್ ಆಗ್ತದ ಅಂತ ಹೇಳಕ್ ಆಗುದಿಲ್ಲ. ಸಮ್ ಟೈಮ್ ಅದು ಫ್ಲಾಪ್ ಆಗುವಂತ ಚಾನ್ಸಸ್ ಕೂಡ ಅಲ್ಲೇ ಇರ್ತದ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದು ವ್ಯವಹಾರ ಸಂಸ್ಥೆಯಿಂದ ನಾವು ನಿರ್ವಹಣೆಯನ್ನ ಮಾಡ್ಬೇಕಾಗಿತ್ತಂದ್ರ ಫಸ್ಟ್ ಕೊರಿ ಇಲ್ಲಿ ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡಿ ಏನಿದ್ರ ಆಲ್ಮೋಸ್ಟ್ ನಿಮ್ಗೆ ಟಫ್ ಅನ್ಸ್ಬೋದು. ಬಟ್ ಸೆಕೆಂಡ್ ಇಯರ್ ಏನಿದೆ ರೀ, ಇದು ಅಲ್ಲಿ ಒಂದು ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ ಗೆ ಲಿಂಕ್ ಅದ. ಆದ್ರೆ ನೀವು ಏನ್ ಮಾಡಿರಿ, ಈಗ ಆಲ್ರೆಡಿ ಫಸ್ಟ್ ಅಪ್ರೋ ಕಲ್ತಿರಿ, ಏನ್ ಕಲ್ತಿರಿ ಇಂದ ವ್ಯವಹಾರ ಅಂದ್ರೆ ಏನು, ವ್ಯವಹಾರ ಸಂಸ್ಥೆ ಅಂದ್ರೆ ಏನು, ಅವಳ ವ್ಯವಹಾರ ಸಂಸ್ಥೆಯ ಉದ್ದೇಶಗಳ ಏನದವ, ಅದ್ರ ಲಕ್ಷಣಗಳ ಏನದವ, ಅದನ್ನ ತಿಳ್ಕೊಂಡಿರಿ. ಸೆಕೆಂಡ್ ಚಾಪ್ಟರ್ ಒಳಗ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಐತಿ. ಅವರು ಪ್ರಿನ್ಸಿಪಲ್ಸ್ ಏನದವ, ಯಾವ ಟೈಮ್ದಲ್ಲಿ ಯಾವ ರೀತಿ ಪ್ರಿನ್ಸಿಪಲ್ಸ್ ಅನ್ನ ಯೂಸ್ ಮಾಡ್ಕೋತೀವಿ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ತರ್ಡ್ ಒನ್ ಏನಿದ್ರಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇತ್ತು. ಯಾಕೆ ಅದ್ ಚಾಪ್ಟರ್ ನಾವು ಬಿಟ್ಟಿವಿ ಅಂತ ಹೇಳಿದ್ರ, ಇಲ್ಲಿ ಒಂದಿಷ್ಟು ಸಿಲೆಬಸ್ ರೆಡ್ಯೂಸ್ ಆಗುತ್ತದ ಅಂತ ಹೇಳಿದ್ರು. ಅದಕ್ಕೆ ಆ ಚಾಪ್ಟರ್ ಬಿಟ್ಟದ. ಆ ಚಾಪ್ಟರ್ ಏನಂದ್ರಿ ನೆಕ್ಸ್ಟ್ ಅದು ಅದ ಅಂತ ಹೇಳಿದ್ರೆ ನಾವು ಕಂಟಿನ್ಯೂ ಮಾಡ್ತೀನಿ. ಆದ್ರೆ ಇಲ್ಲಿ ಪ್ಲಾನಿಂಗ್, ಪ್ಲಾನಿಂಗ್ ಫಸ್ಟ್ ನೀವು ಏನ್ ಮಾಡಿದ್ರಿ, ಆ ಬಿಸ್ನೆಸ್ ಅಂದ್ರೆ ಏನನ್ನು ತಿಳ್ಕೊಂಡ್ರಿ, ಅದ್ರ ಲಕ್ಷಣಗಳಲ್ಲಿ ಏನದವ, ಅದರಿಂದ ನಮಗೆ ಎಷ್ಟು ಅನುಕೂಲತೆ ಅದಾವ ಅನ್ನೆಲ್ಲ ತಿಳ್ಕೊಂಡ್ರಿ. ಅಲ್ಲಿ ಪ್ರಿನ್ಸಿಪಲ್ಸ್ ಅನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಈಗ ಏನ್ ಮಾಡಿದ್ರಿ, ಬಿಸ್ನೆಸ್ ಬಗ್ಗೆ ಪ್ಲಾನ್ ಮಾಡ್ತೀರಿ. ಅಂದ್ರೆ ಫಸ್ಟ್ ಚಾಪ್ಟರ್ ಇಲ್ಲಿ ಥರ್ಡ್ ಚಾಪ್ಟರ್ ಏನದರಿ, ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಾಕ್ತಿರಿ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ಫಸ್ಟ್ ನೀವು ಏನ್ ಮಾಡ್ತೀರಿ, ಪ್ಲಾನ್ ಮಾಡ್ತೀರಿ. ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಏನ್ ಮಾಡ್ತೀರಿ, ಪ್ಲಾನ್ ಮಾಡ್ತೀರಿ. ಅಂದ್ರೆ ನೀವು ಈ ಬಿಸ್ನೆಸ್ ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡಿ ಓದ್ಬೇಕಾಗಿತ್ತಂದ್ರೆ ಜಸ್ಟ್ ನೀವು ಏನ್ ಅನ್ಕೋಬೇಕ್ರಿ, ನಾ ಈಗ ಹೊಸ್ದಾಗಿ ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ, ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರ ಅಲ್ಲಿ ಯಾವ್ಯಾವ ಫಂಕ್ಷನ್ಸ್ ಅದಾವ, ಯಾವ ರೀತಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಾಯ್ತಂದ್ರೆ ನೀವು ಏನ್ ಮಾಡ್ತೀರಿ, ಈಸಿಯಾಗಿ ನೀವು ಇದನ್ನ ಸ್ಟಡಿ ಮಾಡಬಹುದು. ಗೊತ್ತಾಯ್ತ್ರಿ. ಇಲ್ಲಿ ಏನಿದ್ರಿ, ಇದ ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಏನೋ ಒಂದು ಪ್ಲಾನ್ ಮಾಡಿದ್ವಿ, ಬಟ್ ಆ ಪ್ಲಾನ್ ಸಮ್ ಟೈಮ್ ಸಕ್ಸಸ್ ಆಗ್ಬೋದ್ರಿ ಅಥವಾ ನಾಟ್ ಸಕ್ಸಸ್ ಅಂತ ಹೇಳ್ತೀವಿ. ಸಮ್ ಟೈಮ್ ಅಲ್ಲಿ ಏನಾಗ್ಬೋದು, ಸಕ್ಸಸ್ ಆಗದೇನೂ ಇರ್ಬೋದು, ಫೇಲ್ಯೂರ್ ಆಗುವಂತ ಚಾನ್ಸಸ್ ಕೂಡ ಅಲ್ಲಿ ಇರ್ತದ. ಯಾವ ರೀತಿ ರೀ, ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ, ನಾವು ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ವಿ ಇವನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾನಿಂಗ್, ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ ಹೇಳಿದ್ವಿ ಲಾಸ್ಟ್ ಕ್ಲಾಸ್ ಒಳಗ. ಅದು 4 marks ಕ್ವಶನ್ ಇಂಪಾರ್ಟೆಂಟ್ ಅದ ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ಕೂಡ ಏನಿದೆ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಅದು ಕೂಡ 4 marks ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಇದ್ರ ಜೊತೆ ಇಲ್ಲಿ ಏನಂದ್ರೆ ಇವನ್ನ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಏನಿದ, ಇದನ್ನು ಕೂಡ ನಾವೇನ್ ಹೇಳ್ತೀವಿ, ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅದ, 4 marks ಕೇಳುವಂತ ಚಾನ್ಸಸ್ ಅದ ಅಂತ ಹೇಳ್ತೀವಿ. ಬಟ್ ಇದ್ರಲ್ಲಿ ನೀವು ಏನ್ ಮಾಡ್ತೀರಿ, ಇದು ಇದು ನೀವು ಮೂರುದ್ರಲ್ಲಿ ಯಾವ್ದಾದ್ರು ಒಂದು ಬರ್ಬೋದು ಅಂತ ನಾವು ಹೇಳ್ತೀವಿ. ಬಟ್ ಅಲ್ಲಿ ಏನ್ ಮಾಡ್ಬೋದು, ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು. ಇದು 4 marks ಅಂತ ಹೇಳಿದ್ವಿ. 4 marks ಇದು ಬರ್ತದ ಏನೋ ಇಲ್ಲ ಅನ್ನೋದು ಡೌಟ್ ಅದ ಅಂತ ಹೇಳ್ತೀವಿ. ನಾವು ಪ್ಲಾನ್ ಮಾಡಿದ್ವಿ ಇದೇ ಬರ್ಬೋದು ಅಂತೇಳಿ, ಬಟ್ ಅದು ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಅಂದ್ರೆ ಯೋಜಿಸೋಕೆ ಅನ್ನೋದು ಏನಾಗದ್ರಿ, ಇದು ಇದು ಯಾವುದೇ ರೀತಿ ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್ ಅಂತ ಹೇಳ್ತೀವಿ. ನಮ್ಮ ಯೋಜನೆ ಅನ್ನೋದು ಏನಾಗದ ಯಶಸ್ ಅನ್ನ ಖಾತ್ರಿ ಕೊಡಿಸೋದಿಲ್ಲ. ಬಟ್ ನಾವು ಏನಾದ್ರಿ ಯಾವುದೇ ಕೆಲಸವನ್ನ ಮಾಡ್ಬೇಕಾಗಿತ್ತಂದ್ರೆ ಅಥವಾ ಯಾವ್ದೇ ಒಂದು ಡಿಸಿಷನ್ ತಗೋಬೇಕಾಗಿತ್ತಂದ್ರ ಅಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ, ಪ್ರೀ ಪ್ಲಾನಿಂಗ್ ಅಂತ ಹೇಳ್ತೀವಿ. ಮುಂಚಿತವಾಗಿ ನಾವು ಏನ್ ಮಾಡ್ತೀವಿ, ಯೋಜನೆಯನ್ನ ಹಾಕೊಂಡಿರ್ತೀವಿ. ಅದೇ ರೀತಿ ನಾವೇನ್ ಮಾಡ್ತೀವಿ, ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ಸಮಯದಲ್ಲೂ ಅದು ಕೈ ಕೊಡ್ತದಂತ ಯಾಕಿಲ್ಲ, ಅಂದ್ರೆ ಸಮ್ ಟೈಮ್ ಅಲ್ಲಿ ಏನಾಗ್ಬೋದು ಅಲ್ಲಿ ಫ್ಲಾಪ್ ಆಗುವಂತ ಚಾನ್ಸಸ್ ಇರ್ತದ ಅಂತ ಹೇಳ್ತೀವಿ. ಗೊತ್ತೈತ್ರಿ. ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಂತ ಕೇಳ್ಬೋದು, ಇಲ್ಲಿ ಡಿಸ್ಅಡ್ವಾಂಟೇಜಸ್ ಆಫ್ ಪ್ಲಾನಿಂಗ್ ಅಂತ ಕೇಳ್ಬೋದು, ಅಥವಾ ದಿ ಮೆರಿಟ್ಸ್ ಆಫ್ ಪ್ಲಾನಿಂಗ್ ಅಂತ ಕೂಡ ಕೇಳ್ಬೋದು. ಇವನ್ನ ಯೋಜನೆ ಇತಿಮಿತಿಗಳನ್ನ ವಿವರಿಸಿ ಅಂತ ಕೇಳ್ಬೋದ್ರಿ, ಅಥವಾ ಯೋಜನೆ ಅನಾನುಕೂಲತೆಗಳನ್ನ ವಿವರಿಸಿ ಅಂತ ಕೂಡ ಕೇಳ್ಬೋದು. ಇದು ಕೂಡ ಏನಾಗಿದ 4 marks ಕ್ವಶನ್ ಇಂಪಾರ್ಟೆಂಟ್ ಅದ. ಓಕೆ, ಏನರ ಡೌಟ್ ಇತ್ತಂದ್ರೆ ಕಾಲ್ ಮಾಡಿ ಕೂಡ ನೀವು ನಮ್ಮನ್ನ ಕೇಳ್ಬೋದ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.